ಎಸ್ಎಲ್ಸಿ ನಾಮಿನಲ್ ರೋಲ್ಗೆ ಮಗುವಿನ ಫೋಟೋ ಮತ್ತು ಸಹಿಯನ್ನು STSನಲ್ಲಿ ಅಪ್ಲೋಡ್ ಮಾಡಬೇಕು. ಅವರು ಇಷ್ಟೇ ಸೈಜ್ ಇರಬೇಕು ಅಂತ ಒಂದು ಕಂಡೀಷನ್ನ ಹಾಕಿದ್ದಾರೆ. ಫೋಟೋ ಸೈಜು 15 KB 25 KB ಒಳಗಿರಬೇಕು. ಸಿಗ್ನೇಚರ್ ಮಾಡಿರೋವಂಥದ್ದು 10 KB 15 KB ಒಳಗಿರಬೇಕು ಅಂತ ಹೇಳಿದ್ದಾರೆ. ಯಾವ ರೀತಿ ಮಾಡೋದು? ಫೋಟೋಶಾಪಲ್ಲಾದರೆ ಅದು ತುಂಬ ಸುಲಭ, ನಂತರ ಫೋಟೋಶಾಪ್ ಇಲ್ಲ, ಆದರೆ ಯಾವ ರೀತಿ ಮಾಡೋದು ಅನ್ನೋದು ನಾನೀಗ ತೋರಿಸ್ತೇನೆ. ನಂತರ ಒಂದು ಸ್ಕ್ಯಾನ್ ಮಾಡಿರೋದೊಂದು ಕಾಪಿ ಇದೆ. ಇದು ನಾನು ಸ್ಕ್ಯಾನ್ ಮಾಡ್ಕೊಂಡಿರೋಂಥದ್ದು ಒಂದು ಇಮೇಜ್. ಇದು ಇಮೇಜಲ್ಲಿ ನಾನು ಕಲರ್ ಇಮೇಜ್ ನಾನು ಮಾಡ್ಕೊಂಡಿ. ಇಲ್ಲಿ ಹುಡುಗ ಮತ್ತು ಸಹಿ ಎರಡಿದೆ, ಹುಡುಗನ ಫೋಟೋ ಮತ್ತು ಸಹಿ ಮಾಡಿರೋಂಥದ್ದು. ಇದನ್ನು ನಾನು ತಗೋಬೇಕು, ಯಾವ ರೀತಿ ತಗೋಬೇಕು ಅನ್ನೋದನ್ನ ನಿಮಗೆ ನಾನು ತೋರಿಸ್ಕೊಡ್ತೇನೆ. ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಎಡಿಟ್ ಅನ್ನೋ ಆಪ್ಷನ್ನ ತಗೊಳ್ಳಿ. ಅದು ಪೇಂಟ್ಗೆ ಹೋಗುತ್ತೆ. ಪೇಂಟಲ್ಲಿ ಇಲ್ಲಿ ಕೆಳಭಾಗದಲ್ಲಿ ಬಂದರೆ ಚಿಕ್ಕದು ದೊಡ್ಡದು ಮಾಡ್ಕೋ, ಸ್ವಲ್ಪ ಚಿಕ್ಕದು ಮಾಡ್ಕೋತೀನಿ. ಇಲ್ಲಿ ಸೆಲೆಕ್ಟ್ ಅನ್ನೋದೊಂದಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಷನ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಗುವಿನ ಫೋಟೋ ಮೇಲೆ ಹಿಡಿದು ಸೆಲೆಕ್ಟ್ ಮಾಡಿ ಈ ಥರ ಕಂಟ್ರೋಲ್ ಸಿ ಕಾಪಿ ಮಾಡಿ. ಕಂಟ್ರೋಲ್ ಸಿ ಕಾಪಿ ಅಂತ ಹೇಳ್ತೀವಿ, ಅಥವಾ ಫೈಲ್ಗೆ ಹೋಗಿ ಇಲ್ಲೇ ಕಾಪಿ ಅನ್ನೋದಿದೆಯಲ್ಲ ಬಟನ್ನು, ಅದನ್ನು ಕ್ಲಿಕ್ ಮಾಡಿ ಕಾಪಿ ಆಗುತ್ತೆ. ಈ ಫೈಲ್ಗೆ ಹೋಗಿ ನ್ಯೂ ತಗೊಳ್ಳಿ. ನ್ಯೂ ಬಂತು, ಸ್ವಲ್ಪ ಇದನ್ನು ಚಿಕ್ಕದು ಮಾಡ್ಕೊಳ್ಳಿ, ಚಿಕ್ಕದು ಮಾಡ್ಕೋಬೇಕು. ಚಿಕ್ಕದಾಯಿತು. ಈಗ ಪೇಸ್ಟ್ ಮಾಡಿ. ಇಲ್ಲಿ ಪೇಸ್ಟ್ ಅನ್ನೋ ಆಪ್ಷನ್ ಇದೆ, ಅದಿಲ್ಲ ಅಂದರೆ ಅಲ್ಲಿಗೆ ತೋರಿಸ್ತಾ ಇದ್ದಾರೆ. ಕಂಟ್ರೋಲ್ ಮತ್ತು ವಿ ಹೊಡೆದ್ರೆ ಅದು ಪೇಸ್ಟ್ ಆಗುತ್ತೆ. ನಾನು ಪೇಸ್ಟ್ ಮಾಡ್ತೀನಿ, ಪೇಸ್ಟ್ ಆಯಿತು. ಈಗ ಸೇವ್ ಮಾಡಿ. ಫೈಲ್ಗೆ ಹೋಗಿ ಸೇವ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಎಲ್ಲಿ ಸೇವ್ ಮಾಡೋದು? ನಾನು ಡೆಸ್ಕ್ಟಾಪ್ ಮೇಲೆ ನಾನು ಸೇವ್ ಮಾಡ್ಕೋತೀನಿ. ನಾನು ಆ ಫೋಲ್ಡ್ರಲ್ಲಿ ನೇಮ್ ಕೊಡಿ, ಈ ಮಗುವಿನ ಹೆಸರಿನಾರು ಕೊಡಿ. ನಾನು 1 ಅಂತ ಕೊಟ್ಕೋತೀನಿ, ಮೊದಲನೇ ಹುಡುಗ ಅಂತ ಕೊಟ್ಟು ಸೇವ್ ಅಂತ ಕೊಟ್ಟಿದ್ದೀನಿ. ಆದರೆ ಇದನ್ನು ಕ್ಲೋಸ್ ಮಾಡಬಾರ್ದು, ಸೈಜ್ ಬೇಕಾಗಿದೆ. ನನಗೆ ಫೋಟೋ ಹುಡುಗನ ಫೋಟೋ ತೊಗೊಂಡಿದ್ದೀನಿ, ಕ್ರಾಪ್ ಮಾಡಿದ್ದೀನಿ ಅಂತ ಹೇಳ್ತೀವಿ, ಕ್ರಾಪ್ ಅಂತ. ಕೆಳಭಾಗಕ್ಕೆ ಬಂದು ಆ ಫೈಲ್, ಇಲ್ಲಿ ಫೈಲು ಎಲ್ಲಿದೆ ನೋಡ್ಕೊತೀನಿ. ಇದ್ರ ಮೇಲೆ ರೈಟ್ ಬಟನ್ನ ಕ್ಲಿಕ್ ಮಾಡಿದ್ರೆ ಪ್ರಾಪರ್ಟೀಸ್ ತೋರಿಸುತ್ತೆ. ಪ್ರಾಪರ್ಟೀಸಲ್ಲಿ ಎಷ್ಟಿದೆ? 169 KB ಇದೆ ಇದು ಸೈಜು. ಇದನ್ನು ಕಮ್ಮಿ ಮಾಡಬೇಕಾಗತ್ತೆ. ಇಲ್ಲೇ ನಿಮಗೆ ಇದ್ರ ಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಭಾಗದಲ್ಲೂ ಸಹ ನಿಮಗೆ ತೋರಿಸುತ್ತೆ 169 KB ಅಂತ ಹೇಳಿ. ಏನು ಕಮ್ಮಿ ಮಾಡೋದು? ಫೋಟೋ ಪೇಂಟ ಓಪನ್ ಮಾಡಿ ರೀಸೈಜ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಇಲ್ಲಿ ಪಿಕ್ಸಲ್ಸ್ ಅಂತ ಇದೆಯಲ್ಲ, ಪಿಕ್ಸಲ್ಸ್, ಅದನ್ನು 100 ಪಿಕ್ಸಲ್ ಕೊಡಿ. 100 ಕೊಡಿ, ಅರ್ಜೆಂಟಲ್ ಓಕೆ ಕೊಡಿ. ಕಮ್ಮಿ ಐತೆ, ಮತ್ತೆ ಕಂಟ್ರೋಲ್ ಎಸ್ ಕೊಡಿ. ಇಲ್ಲದವರೆ ಫೈಲ್ಗೆ ಹೋಗಿ ಸೇವ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ, ಸೇವ್ ಆಗುತ್ತೆ. ಫೋಲ್ಡರ್ಗೆ ಹೋಗಿ, ಅದೆಲ್ಲಿದೆ ಫೋಲ್ಡರ್ ಅಲ್ಲಿಗೆ ಹೋಗಿ ಫೋಟೋ ಮೇಲೆ ಕ್ಲಿಕ್ ಮಾಡಿ ನೋಡಿ, 27.5 KB ಬಂದಿದೆ. ಅದು ಇನ್ನು ಸ್ವಲ್ಪ ಕಮ್ಮಿ ಮಾಡಬೇಕು. ಮತ್ತೆ ಫೋಟೋ ಹೋಗಿ ರೀಸೈಜ್ಗೆ ಹೋಗಿ ಇಲ್ಲೊಂದು 90 ಕೊಡ್ತೀನಿ ನಾನು. ಇಲ್ಲಿ ಬೇಡ, ಇದು ಪಕ್ಕದ್ದು ಪರ್ಸೆಂಟೇಜ್ ಅಲ್ಲ. ಪಿಕ್ಸಲ್ಸ್ಗೆ ಹೋಗಿ ಅಲ್ಲಿ 90 ಕೊಡಿ, ಓಕೆ ಕೊಡಿ. ಕಮ್ಮಿ ಆಯಿತು, ಕಂಟ್ರೋಲ್ ಎಸ್ ಕೊಡಿ, ಸೇವ್ ಆಗುತ್ತೆ. ಅಥವಾ ಫೈಲ್ಗೆ ಹೋಗಿ ಸೇವ್ ಕೊಡಿ. ಫೋಲ್ಡರ್ಗೆ ಹೋಗೋಣ, ಅದಿರೋಂಥ ಫೋಲ್ಡರು ಕ್ಲಿಕ್ ಮಾಡಿ. ಇಲ್ಲಿ ನೋಡಿ 22.4 ಬಂದಿದೆ. ಈ ಫೋಟೋನ ಓಪನ್ ಮಾಡಿದ್ರೆ ಯಾವ ರೀತಿ ಬರುತ್ತೆ ನೋಡಿ. ಸಾಕು, ಈ ಕ್ವಾಲಿಟಿ ನಮಗೆ ಸಾಕಾಗಿದೆ. ಇದು ಫೋಟೋ ಆಯ್ತಿದೆ. ಆಗ ಇನ್ನು ಸಹಿಯನ್ನು ಯಾವ ರೀತಿ ತೊಳೋದು? ಈ ಫೋಟೋ ಪೇಂಟ್ ಓಪನ್ ಮಾಡಿರಲ್ಲ, ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ನೀವು ಯಾವುದು ಸ್ಕ್ಯಾನ್ ಮಾಡಿದ್ರಲ್ಲ ಅಲ್ಗೋಗಿ ಆ ಫೈಲ್ ಮೇಲೆ ರೈಟ್ ಕ್ಲಿಕ್ಕನ್ನು ಮಾಡಿ ಎಡಿಟ್ ಆಪ್ಷನ್ನ ತೊಗೊಳ್ಳಿ. ಮತ್ತೆ ಒಂದು ಸ್ವಲ್ಪ ಚಿಕ್ಕದು ಮಾಡ್ಕೋತೀನಿ ನಾನು. ಇಲ್ಲಿ ಬೇಕಾದ್ರೆ ಚಿಕ್ಕದು ದೊಡ್ಡದು ಇಲ್ಲಾಗುತ್ತೆ, ಇಲ್ಲಿ ದೊಡ್ಡದು ಚಿಕ್ಕದು ಸ್ವಲ್ಪ ಸಾಕು ನನಗೆ. ಇದು ಸೆಲೆಕ್ಟ್ ತೊಗೊಳ್ಳಿ. ಕೆಳಗಡೆ ಭಾಗದಲ್ಲಿ ಆರೋ ಮಾರ್ಕ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಷನ್ ಬರುತ್ತೆ. ಅಥವಾ ಒಂದು ಸಲ ತೆಗೆದ್ರೆ ಸಾಕು, ರೆಕ್ಟ್ಯಾಂಗ್ಯುಲರ್ ಆಗುತ್ತೆ. ಇಲ್ಲಿ ಇಲ್ಲಿ ಈ ಫೋಟೋ ಎಲ್ಲೋ ಒಂದು ಕಡೆ ಕ್ಲಿಕ್ ಮಾಡಿ ಕರೆಕ್ಟ್ ಆ ಪೊಸಿಷನಲ್ಲಿ. ಮೌಸ್ ಲೆಫ್ಟ್ ಬಟನ್ನ ಹಿಡಿದು ಬಿಡಬಾರ್ದು,
ಸೈನ್ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಎಳ್ಕೊಂಡು ನೀಟಾಗಿ ಕ್ರಾಪ್ ಮಾಡಿ. ಈಗ ಅದು ಸೆಲೆಕ್ಟ್ ಆಗಿದೆ, ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಕಾಪಿ ಅನ್ನೋ ಬಟನ್ ಇದೆ, ಕಂಟ್ರೋಲ್ ಸಿ ಅಲ್ಲೇ ತೋರಿಸ್ತದೆ. ಕಂಟ್ರೋಲ್ ಸಿ ನಾನು ಕಾಪಿ ಮಾಡ್ಕೋತೀನಿ ಅಥವಾ ಕಂಟ್ರೋಲ್ ಮತ್ತು ಸಿನ ಪ್ರೆಸ್ ಮಾಡೋ ಕಾಪಿ ಆಗುತ್ತೆ. ಇದನ್ನು ಕ್ಲೋಸ್ ಮಾಡ್ಕೋಣ, ನ್ಯೂ ತೊಗೊಳ, ಫೈಲ್ಗೆ ಹೋಗಿ ನ್ಯೂ ಕೊಡಿ, ಅಥವಾ ಇದೊಂದು ಸ್ವಲ್ಪ ಸೈಜ್ನ ಏನು ಮಾಡಿ ಚಿಕ್ಕದು ಮಾಡ್ಕೊಳ್ಳಿ. ಈಗಾಗ ಪೇಸ್ಟ್ ಮಾಡಿ, ಇಲ್ಲಿ ಪೇಸ್ಟ್ ಬಟನ್ನ ಕ್ಲಿಕ್ ಮಾಡಿ ಅಥವಾ ಕಂಟ್ರೋಲ್ ವಿನಾರು ಕ್ಲಿಕ್ ಮಾಡಿ ಬರುತ್ತೆ. ಈಗ ಸೇವ್ ಮಾಡಿ, ಫೈಲ್ಗೆ ಹೋಗಿ ಸೇವ್ ಬಟನ್ನ ಕ್ಲಿಕ್ ಮಾಡಿ ಅಥವಾ ಕಂಟ್ರೋಲ್ ಎಸ್ ಅನ್ನು ಕ್ಲಿಕ್ ಮಾಡಿ. ಇದು 01S ಅಂತ ಕೊಡ್ತೀನಿ, ಎಸ್ ಅಂದರೆ ಸೈನ್ ಅಂತೇಳಿ ನನಗೆ ಅರ್ಥ ಆಗುತ್ತೆ. ಸೇವ್ ಕೊಡಿ, ಆ ಫೋಲ್ಡರ್ಗೆ ಹೋಗೋಣ. ಇಲ್ಲಿ ಸೈನ್ ಬಂದಿದೆ, ಎಷ್ಟಿದೆ, 41 ಪಾಯಿಂಟ್. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಕೆಳಗಡೆ ಪ್ರಾಪರ್ಟೀಸ್ಗೆ ಹೋಗಿ ರೈಟ್ ಬಟನ್ಗೆ 41 KB ಇದೆ. ಇದನ್ನು ಕಮ್ಮಿ ಮಾಡಬೇಕು, ತುಂಬ ಸುಲಭ. ರೀಸೈಜ್ಗೆ ಹೋಗಿ, ಇಲ್ಲಿ ಫಿಕ್ಸಲ್ಸ್ಗೆ ಹೋಗಿ, ಇಲ್ಲೊಂದು 180 ಕೊಡ್ತೀನಿ ನಾನು ಫಿಕ್ಸಲ್ಸು. ಓಕೆ ಕೊಡಿ, ಕಂಟ್ರೋಲ್ ಎಸ್ ಕೊಡಿ, ಅಥವಾ ಫೈಲ್ಗೆ ಹೋಗಿ ಸೇವ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಇಲ್ಲಿ ನೋಡೋಣ ಹೋಗಿ ಎಷ್ಟೇ, 16.3. ಇನ್ನು ಸ್ವಲ್ಪ ಕಮ್ಮಿ ಮಾಡಬೇಕಾಗುತ್ತೆ. ಮತ್ತು ರೀಸೈಜ್ಗೆ ಹೋಗಿ, ಫಿಕ್ಸಲ್ಸ್ಗೆ ಹೋಗಿ 180 ಮಾಡ್ತೀನಿ ನಾನು, 170. ಓಕೆ ಕೊಡಿ, ಕಂಟ್ರೋಲ್ ಎಸ್ ಕೊಡಿ, ಅಥವಾ ಫೈಲ್ಗೆ ಹೋಗಿ ಸೇವ್ ಅನ್ನೋದನ್ನ ಕ್ಲಿಕ್ ಮಾಡಿ ಸೇವ್ ಆಗುತ್ತೆ. ಫೋಲ್ಡರ್ಸ್ಗೆ ಹೋಗಿ, ಯಾವ ಫೋಲ್ಡರ್ಸಲ್ಲಿ, ಇಲ್ಲಿ ರೈಟ್ ಬಟನ್ನ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ಗೆ ಹೋಗಿ. 14.7 KB ಇದೆ, ಹೌದು, ನಮ್ಗೆ ಬೇಕಾಗಿದ್ದು 15 KB ಒಳಗಡೆ ಇದೆ. ಇದು 14.7 KB ಬಂದಿದೆ, ಹಂಗಾಗಿ ಇದನ್ನು ಅಪ್ಲೋಡ್ ಮಾಡ್ಬೋದು. ಪ್ರತಿ ಸಲ ನಾವು ರೈಟ್ ಬಟನ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ಗೆ ಹೋಗೋದು ಬೇಡ, ಇಲ್ಲೇ ಅದ್ರ ಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ 14.7 KB ಅಂತಲೇ ಅದು ತೋರಿಸುತ್ತೆ. ಇದನ್ನೇ ನೀವು ನೋಡಿಕೊಂಡು ನೀವು ಸೈಜನ್ನು ಕಮ್ಮಿ ಮಾಡ್ಕೋಬೋದು. ಈ ರೀತಿ ನಾನು ಸೈಜ್ ಕಮ್ಮಿ ಮಾಡೋದು ಹೇಗೆ, ಮತ್ತು ಸೆಲೆಕ್ಟ್ ಮಾಡಿ ಸ್ಕ್ಯಾನ್ ಮಾಡಿರೋಂಥ ಫೋಟೋ ಮತ್ತು ಸಹಿಯನ್ನು ಸಿಂಗ್ ಸಿಂಗಲ್ಲಿ ತೊಗೊಳ್ಳೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು.